ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನ್ಯೂ ಜಾಬ್ ನೋಟಿಫಿಕೇಷನ್ ಎರಡು ಸಾವಿರ ಲೈನ್ ಮ್ಯಾನ್ ಹುದ್ದೆಗಳು ಏನು ಅಂತ ಹೇಳಿದ್ರೆ ನನ್ನ ಪತ್ರಿಕಾ ಘೋಷಣೆಯಲ್ಲಿ ಇಂಧನ ಸಚಿವರಾದ ಜಾವದ್ ಸಾಹೇಬರು ಬಂದು ಈ ಒಂದು ಮಾಹಿತಿನ ಕೊಟ್ಟಿರುವಂಥದ್ದು ಏನು ಅಂತ ಹೇಳಿದ್ರೆ ಎರಡು ಸಾವಿರ ಲೈನ್ ಮ್ಯಾನ್ಗಳ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಅದು ಏನು ಅಂತ ಹೇಳಿದ್ರೆ ಹದಿನೈದು ದಿನಗಳಲ್ಲಿ ಹದಿನೈದು ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಇಂಧನ ಸಚಿವರಾದ ಕೆ ಜೆ ಜಾಬ್ಸರ್ ಅವರು ಹೇಳಿರುವಂಥದ್ದು ಓಕೆ ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಲೈನ್ ಮ್ಯಾನ್ಗೆ ಎಕ್ಸಾಮಿನೇಷನ್ ಇರೋದಿಲ್ಲ ಇದು ಬಂದು ಎಸ್ ಎಲ್ ಸಿ ಆಧಾರದ ಮೇಲೆ ಅಂದರೆ ಏನು ಅಂತ ಹೇಳಿದ್ರೆ ಎಸ್ ಎಲ್ ಎಲ್ ಸಿ ಮಾರ್ಕ್ಸ್ ಮೇಲೆ ಈ ಒಂದು ಲೈನ್ ಮ್ಯಾನ್ ಹುದ್ದೆಗೆ ಆಯ್ಕೆಯಾಗುವಂಥದ್ದು ಇಲ್ಲಿ ಗೊಂದಲ ಏನು ಅಂತ ಹೇಳಿದ್ರೆ ರೀಸೆಂಟಾಗಿ ವಿಲೇಜ್ ಅಕೌಂಟೆಂಟ್ ಇದು ಕೂಡ ಪಿ ಯು ಸಿ ಮೇಲೆ ಪಿ ಯು ಸಿ ಮಾರ್ಕ್ಸ್ ಮೇಲೆ ತೊಗೊತಾಯಿದ್ರು ಆದರೆ ರೀಸೆಂಟಾಗಿ ಆಫ್ಟರ್ ಕರೋನಾ ಇದನ್ನು ಬೇಡ ಯಾಕೆ ಅಂತ ಹೇಳಿದ್ರೆ ಕರೋನಾ ಟೈಮಲ್ಲಿ ತುಂಬ ಒಂದು ಇಶ್ಯೂಸ್ ಎಲ್ಲ ಆಗಿತ್ತು ಅದರಿಂದ ಏನು ಮಾಡಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡಿರುವಂಥದ್ದು ವಿ ಎಗೆ ಅದೇ ರೀತಿ ಲೈನ್ ಮ್ಯಾನ್ಗೂ ಆಗಬೇಕು ಅಂತ ಒಂದು ಸಣ್ಣ ಒಂದು ಏನೋ ಅಂತ ಒಂದು ಪರೀಕ್ಷೆ ಮೂಲಕ ಎಲ್ಲರಿಗೂ ಒಂದು ನ್ಯಾಯ ಸಿಗುತ್ತೆ ಯಾಕಂತ ಹೇಳಿದ್ರೆ ಕರೋನಾ ಟೈಮಲ್ಲಿ ತುಂಬ ಇಶ್ಯೂ ಆಗಿರುವಂಥದ್ದು ಅದು ಈ ಥರ ಮುಂದೆಗಡೆ ಆಗಬಾರ್ದು ಅಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಈ ಒಂದು ಲೈನ್ ಮ್ಯಾನ್ ಹುದ್ದೆನ ಮಾಡಬೇಕು ಅಂತ ಹೇಳುವಂಥದ್ದು ಸೊ ಇದೊಂದು ಟ್ವಿಟರ್ ಅಭಿಯಾನ ಥರ ಮಾಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಹದಿನೈದು ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗುತ್ತೆ ಸೊ ಟ್ವಿಟರ್ ಮೂಲಕ ಆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಲೈನ್ ಮ್ಯಾನ್ ಹುದ್ದೆನ ತಗೊಳ್ಳಿ ಅಂತ ನೀವು ಟ್ವಿಟರ್ ಅಭಿಯಾನದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ತಲುಪಿಸೋ ಹಾಗೆ ಮಾಡಿ ಎಲ್ಲರಿಗೂ ನ್ಯಾಯ ಸಿಗಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ಫಸ್ಟ್ ನ್ಯಾಯ ಸಿಗಲಿ ಅಂತ ಈ ವಿಡಿಯೋ ಮುಖ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದು ಎರಡು ಸಾವಿರ ಲೈನ್ ಮ್ಯಾನ್ ಹುದ್ದೆಗಳಿರುತ್ತೆ ಹದಿನೈದು ದಿನಗಳಲ್ಲಿ ಡಿಸೂಚನೆ ಪ್ರಕಟ ಆಗಲಿದೆ ಓಕೆ ಫ್ರೆಂಡ್ಸ್ ಏನಾದರೂ ನಿಮಗೆ ಹೊಸ ಅಪ್ಡೇಟ್ಸ್ ಏನಾದರೂ ಬೇಕಿದ್ರೆ ಇದ್ರ ಜೊತೆಗೆ ಕಂಡ ಬರ್ಕ್ಸ್ ವೀಡಿಯೋ ಬೇಕಿದ್ರೆ ನಂತರ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಮದೇ ಆದ ಟೆಲಿಗ್ರಾಮ್ ಚಾನಲ್ಸ್ ಇದೆ ಸ್ಪಕ್ಷ ಅಕಾಡೆಮಿ ಮತ್ತು ಟಾರ್ಗೆಟ್ ಕೆ ಎಸ್ ಅಂತ ಆಗಿ ಅಪ್ಡೇಟ್ಸ್ ಇರುತ್ತೆ ಏನಿದ್ರೂ ಟೆಲಿಗ್ರಾಮ್ ಚಾನೆಲ್ಸಲ್ಲಿ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು